ಎಎಸ್ಐ ಹೆಂಡತಿ ಹೆಡ್ ಕಾನ್ಸ್ಟೇಬಲ್ ಗಂಡನ ಮಧ್ಯೆ ಮತ್ತೊಬ್ಬರು ಎಂಟ್ರಿ ಆದರೆ ಖಂಡಿತವಾಗ್ಲೂ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರಲ್ಲ ಅಂತ ಒಂದು ಘಟನೆ ನಡೆದಿದೆ. ಎಎಸ್ಐ ಹೆಂಡತಿ ಹೆಡ್ ಕಾನ್ಸ್ಟೇಬಲ್ ಗಂಡನ ನಡುವೆ ಮತ್ತೊಬ್ಬರ ಎಂಟ್ರಿ, ಅಕ್ರಮ ಸಂಬಂಧದ ಬಲೆಯಲ್ಲಿ ಸಿಲುಕಿದ್ದಾರೆ ಐಪಿಎಸ್ ಆಫೀಸರ್. ಮಹಿಳಾ ಎಎಸ್ಐ ಜೊತೆ ಪಲ್ಲಂಗದ ಆಟದಲ್ಲಿದ್ದಂಥ ಅಧಿಕಾರಿ ಈಗ ಸಿಕ್ಕಾಕೊಂಡಿದ್ದಾರೆ. ಎಎಸ್ಐ ಗಂಡನಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದೆ ಈ ಜೋಡಿ ಹಕ್ಕಿ. ಬಯಲಾಯಿತು ಐಪಿಎಸ್ ಅಧಿಕಾರಿ ಅರುಣ್ ರಂಗರಾಜನ್ ಕಾಮಪುರಾಣ. ಅರುಣ್ ರಂಗರಾಜನ್ ಕಲಬುರಗಿ ಐಎಸ್ಡಿ ವಿಭಾಗದ ಎಸ್ಪಿ, ಮಹಿಳಾ ಎಎಸ್ಐ ಯೊಂದಿಗೆ ಐಪಿಎಸ್ ಅಧಿಕಾರಿ. ಇಲ್ಲಿ ಅಕ್ರಮ ಸಂಬಂಧ ಹೊಂದಿದ್ರು ಅನ್ನೋದು ಈಗ ಗೊತ್ತಾಗಿರೋ ಸಮಾಚಾರ. ಐಪಿಎಸ್ ಅಧಿಕಾರಿ ಅರುಣ್ ರಂಗರಾಜನ್ಗೆ ನೀಡಿದ್ದಂಥ ನಿವಾಸದಲ್ಲೇ ಇವರ ಲವ್ ಡಬ್ಬಿ ಶುರುವಾಗಿತ್ತು. ಅರೆಬೆತ್ತಲೆಯಾಗಿ ಮಲಗಿದ್ದವರನ್ನ ಕಂಡು ಗಂಡ ಶಾಕ್ ಆಗಿದ್ದಾನೆ. ಎಎಸ್ಐ ಹೆಂಡತಿ ಹೆಡ್ ಕಾನ್ಸ್ಟೇಬಲ್ ಗಂಡ ಮತ್ತೆ ನಡುವೆ ಐಪಿಎಸ್ ಆಫೀಸರ್. ಓಕೆ, ಇಂತಹ ಅನೇಕ ಘಟನೆಗಳನ್ನು ಉದಾಹರಣೆಗಳ ಸಮೇತವಾಗಿ ಅನೇಕ ಸುದ್ದಿಯಲ್ಲಿ ನೀವು ಗಮನಿಸಿರ್ತೀರಿ. ಆದರೆ ಅಕ್ರಮದ ಸುಳಿಯಲ್ಲಿ ಪೊಲೀಸ್ ಆಫೀಸರ್ ಸಿಕ್ಕಾಗ ಅಥವಾ ಸಾಮಾನ್ಯರಿಗೊಂದು ಪೊಲೀಸರಿಗೊಂದು ನ್ಯಾಯನ, ಪ್ರಭಾವಿಗಳಿಗೊಂದು ನ್ಯಾಯನ ಅನ್ನುವ ಪ್ರಶ್ನೆಯಲ್ಲಿ ಉದ್ಭವಿಸುತ್ತೆ. ಯಾಕಂತ ಹೇಳಿದ್ರೆ ಇಂತಹ ಘಟನೆ ಸಂಭವಿಸಿದಾಗ ಪೊಲೀಸರು ರಾಜಿ ಮಾಡೋದೋ ಅಥವಾ ಗದರಿಸೋದೋ ಬೆದರಿಸೋದೋ ಮಾಡ್ತಾರೆ. ಆದರೆ ಅವರೇ ಒಂದು ಅಪ್ರಾಮಾಣಿಕರಾಗಿ ನಡ್ಕೊಂಡಾಗ, ಇನ್ಅಥೆಂಟಿಕ್ ಆಗಿದ್ದಾಗ ಅದನ್ನು ಹೇಗೆ ಎದುರಿಸ್ತಾರೆ ಅನ್ನೋದು ಸದ್ಯದ ಒಂದು ಸಮಾಚಾರದ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಅನಿಲ್ ಸ್ವಾಮಿ. ಅನಿಲ್, ಓಕೆ, ಈಗ ವಿಚಾರ ಗೊತ್ತಾಯಿತು. ನೆಕ್ಸ್ಟ್ ಏನು, ಇವರ ಹಿನ್ನೆಲೆ ಏನು, ಎಷ್ಟು ದಿನಗಳಿಂದ ಈ ಒಂದು ಕಾಮಪುರಾಣ ನಡೀತಾ ಇತ್ತು, ಯಾವ ರೀತಿ ಅನುಮಾನ ಏನಾದರೂ ಇತ್ತ ಹೆಡ್ ಕಾನ್ಸ್ಟೇಬಲ್ಗೆ, ಏನಿದೆ ಲೇಟೆಸ್ಟ್ ಅಪ್ಡೇಟ್ಸ್? ಇದು ನಿಜಕ್ಕೂ ಇಡೀ ಪೊಲೀಸ್ ಇಲಾಖೆ ತಲೆ ತೆಗೆಸುವಂತ ವಿಚಾರ ಹೇಳಬಹುದು. ಸಾಮಾನ್ಯ ಕಾನ್ಸ್ಟೇಬಲ್ ಅಥವಾ ಇದ್ದರೆ ಏನಾದರೂ ಒಂದು ಪ್ರಕರಣ ಮುಚ್ಚಿ ಹಾಕ್ತೋ ಅಥವಾ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗ್ತಿಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಓರ್ವ ಐಪಿಎಸ್ ಅಧಿಕಾರಿ ಮೇಲೆ ಇಂತಹ ಒಂದು ಅಕ್ರಮ ಸಂಬಂಧ ಇಟ್ಟುಕೊಂಡಂತವ ಒಂದು ಗಂಭೀರ ಆರೋಪ ಕೂಡ ಕೇಳಿಬಂದ ಅಂತ ಹೇಳಬಹುದು. ಕಲಬುರಗಿಯ ಐಎಸ್ಡಿ ವಿಭಾಗದ ಏನೊಂದು ಎಸ್ಪಿ ಆದಂತ ಅರುಣ್ ರಂಗರಾಜನ್ ಅವರು ಏನೊಂದು ಐಎಸ್ಡಿ ವಿಭಾಗದ ಮಹಿಳಾ ಎಎಸ್ಐ ಯೊಂದಿಗೆ ಏನೊಂದು ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದೆ ಅಂತ ಹೇಳಬಹುದು. ಐಎಸ್ಡಿ ವಿಭಾಗದ ಮಹಿಳಾ ಎಸ್ಐ ಅಂತ ಏನು ಸುಧಾತ ಎಂಬರಿದ್ದಾರೆ, ಅವರು ಏನೊಂದು ಐಪಿಎಸ್ ಅಧಿಕಾರಿ ಅಂತ ರಂಗರಾಜನ್ ಅವರ ಮನೆಯಲ್ಲಿ ಇದ್ದಾರೆ ಅಂತ ಒಂದು ಮಹಿಳಾ ಎಎಸ್ಐ ಅವರ ಪತಿ ಕೂಡ ಒಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಅವರ ಒಂದು ರೆಡ್ ಹ್ಯಾಂಡ್ ಆಗಿ ಕೂಡ ಏನೊಂದು ಐಪಿಎಸ್ ಅಧಿಕಾರಿಯೊಂದಿಗೆ ನನ್ನ ಹೆಂಡತಿ ಇದ್ದಾಗ ನಾನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೇನೆ ಎಂಬ ಮಾತುಗಳನ್ನು ಕೂಡ ಏನೊಂದು ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಏನೊಂದು ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿದ FIR ಕಾಪಿಯಲ್ಲೂ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ನನ್ನ ಪತಿಯನ್ನ ಬಲವಂತವಾಗಿ ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ ಮತ್ತು ಅವರ ನನ್ನ ಪತಿಯ ಮೇಲೆ ಅತ್ಯಾಚಾರ ಕೂಡ ಎಸಗಿದ್ದಾರೆ ಎಂಬ ಒಂದು ಗಂಭೀರ ಆರೋಪಗಳ ಕೂಡ ಮಾಡಿದ್ದಾರೆ. ಹೀಗಾಗಿ ಈಗಾಗಲೇ ಏನೊಂದು ಐಪಿಎಸ್ ಅಧಿಕಾರಿ ಅಂತ ರಂಗರಾಜನ್ ವಿರುದ್ಧ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಏನೊಂದು ಎಎಸ್ಐನ ಏನೊಂದು ಪತಿ ಕೂಡ ದೂರನ್ನ ದಾಖಲಿಸಿದ್ದಾರೆ. ಆದ್ರೆ ಇದುವರೆಗೆ ಕೂಡ ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ಅವರ ವಿರುದ್ಧ ತನಿಖೆ ಕೈಗೆತ್ತಿಕೊಳ್ಳುವುದಾಗಲಿ ಅಥವಾ ಇನ್ನಿತರ ಯಾವುದೇ ಒಂದು ಕ್ರಮಗಳನ್ನ ಕೈಗೊಂಡಿಲ್ಲ. ಹೀಗಾಗಿ ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಅಂತ ಹೇಳಬಹುದು. ಕಲಬುರಗಿ ನಗರದ ಐವನ್ಎಸ್ಐ ಬಡಾವಣೆಯ ಪಿಡಬ್ಲ್ಯೂ ಕ್ವಾರ್ಟರ್ಸ್ ನಲ್ಲಿ ಏನೊಂದು ಅರುಣ್ ರಂಗರಾಜನ್ ವಾಸ ಮಾಡಿದ್ದಾರೆ. ಇದೇ ಒಂದು ಮನೆಯಲ್ಲಿ ಕೂಡ ಒಂದು ಮಹಿಳಾ ಎಎಸ್ಐ ಕೂಡ ವಾಸವಾಗಿದ್ದಾರೆ ಅವರ ಜೊತೆ. ಹೀಗಾಗಿ ಸಾಕಷ್ಟು ಬಾರಿ ಏನೊಂದು ಎಎಸ್ಐನ ಪತಿ ಕಂಠಪ್ಪರು ಕೂಡ ಏನೊಂದು ಪಿಡಬ್ಲ್ಯೂ ಕ್ವಾರ್ಟರ್ಸ್ ಗೆ ಬಂದಾಗ ಐಪಿಎಸ್ ರಂಗರಾಜನ್ ಜೊತೆ ತನ್ನ ಪತ್ನಿ ಇರೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಕೂಡ ಒಂದು ಅವರು ಈ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಈ ಪ್ರಕರಣ ಏನೊಂದು ಐಪಿಎಸ್ ಅಧಿಕಾರಿಗಳಿಗೆ ಉರುಳಾಗಿ ಪರಿಣಮಿಸುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು.